ನಮಸ್ಕಾರ ಸ್ನೇಹಿತರೆ ಮೋಕ್ಷಪ್ರಾಪ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀರಾಮನ 16 ಆದರ್ಶ ಗುಣಗಳು ಅವನು ಎಂದು ಸುಳ್ಳಾಡಲಿಲ್ಲ ಅವನು ಎಂದು ಅವಾಚ್ಯ ಶಬ್ದಗಳನ್ನು ಬಳಸಲಿಲ್ಲ ಅವನು ಎಂದು ಬೇರೆಯವರೇ ಬಂದು ತನ್ನನ್ನು ಮಾತನಾಡಿಸಲಿ ಎಂದು ಬಯಸಲಿಲ್ಲ ಬದಲಾಗಿ ತಾನೇ ಮುಂಚಿತವಾಗಿ ಎಲ್ಲರನ್ನು ಮಾತನಾಡಿಸಿ ಸಂಬಂಧ ಬೆಳೆಸುತ್ತಿದ್ದ ಅವನೆಂದು ಜೂಜಾಡಲಿಲ್ಲ ಅವನು ತಾನು ಬೇರೆಯವರಿಗೆ ಕೊಟ್ಟಿದ್ದರೆ ಬಗ್ಗೆ ಎಂದಿಗೂ ಚಿಂತಿಸಲಿಲ್ಲ ಅವನು ತನ್ನ ಶ್ರೇಷ್ಠತೆಯ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ ಅವನಿಗೆ ಬೇರೆಯವರು ಬೇಕಾದಷ್ಟು ಕೆಟ್ಟದ್ದನ್ನು ಮಾಡಲಿ ಕೇವಲ ಒಂದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೂ ಅವನು ಆ ಒಳ್ಳೆಯದರ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದ ಅವನ ಬಳಿ ಯಾರಾದರೂ ಬಂದು ಅವನನ್ನು ಟೀಕಿಸಿದರೆ ಅದನ್ನು ತಾಳ್ಮೆಯಿಂದ ಕೇಳಿಸಿಕೊಂಡು ಅವರ ಟೀಕೆಗೆ ಕಾರಣವನ್ನು ತಿಳಿದು ಮೃದುವಾಗಿ ಅವರಿಗೆ ತಿಳುವಳಿಕೆ ಹೇಳಿ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುತ್ತಿದ್ದ ಅವನ ಜೀವನದಲ್ಲಿ ತನ್ನ ಪತ್ನಿ ಸೀತೆಯನ್ನು ಹೊರತುಪಡಿಸಿ ಇನ್ಯಾವ ಹೆಣ್ಣಿನ ಬಗ್ಗೆಯೂ ಚಿಂತಿಸಲಿಲ್ಲ ಅವನು ಸುಖವನ್ನು ಅನುಭವಿಸುವಾಗ ಸಮಾಜದ ಕಟ್ಟುಪಾಡುಗಳನ್ನು ಎಂದಿಗೂ ಮೀರಲಿಲ್ಲ ಅವನು ತಾನು ಸಂಪಾದಿಸಿದ ಹಣವನ್ನು ಅನವಶ್ಯಕವಾಗಿ ಎಂದಿಗೂ ನಷ್ಟ ಮಾಡಲಿಲ್ಲ ಆದರೆ ಬಹಳಷ್ಟು ಜನರಿಗೆ ಉಪಯೋಗವಾಗುವಂತೆ ತನ್ನ ಹಣವನ್ನು ಖರ್ಚು ಮಾಡಿದ ಅವನು ರಾಜನಾಗಿದ್ದರೂ ತನಗಿಂತ ಉನ್ನತ ಶಕ್ತಿಯ ಬಗ್ಗೆ ಪರಮ ಸತ್ಯದ ಕುರಿತು ಅರಿವು ಹೊಂದಿದವನಾಗಿದ್ದ ಮತ್ತು ಪ್ರತಿದಿನ ಆಧ್ಯಾತ್ಮಿಕ ಅನುಷ್ಠಾನಗಳನ್ನು ತಪ್ಪದೇ ನಡೆಸುತ್ತಿದ್ದ ಅವನು ಕೇವಲ ಅವನ ಪರಿಚಿತರಿಗೆ ಮತ್ತು ಸಂಬಂಧಿಗಳಿಗೆ ಮಾತ್ರ ಹಿತೈಷಿಯಾಗಿರದೆ ಸಕಲ ಜೀವಿಗಳ ಶ್ರೇಯೋಭಿಲಾಷಿಯಾಗಿದ್ದ ಅವನು ತಾನು ಪ್ರತಿನಿತ್ಯ ಊಟ ಮಾಡುವುದರಲ್ಲಿ ಅರ್ಧದಷ್ಟು ಸಿಕ್ಕಿದರೂ ಅಷ್ಟರಿಂದಲೇ ತೃಪ್ತಿ ಪಡಬಲ್ಲವನಾಗಿದ್ದ ಮತ್ತು ಕೆಲವೊಮ್ಮೆ ಹಿಡಿಯಷ್ಟೇ ಅನ್ನ ದೊರಕಿದರೂ ಬೇಸರ ಪಡುತ್ತಿರಲಿಲ್ಲ ಅವನ ದರ್ಶನ ಬೇರೆಯವರಿಗೆ ಸದಾಕಾಲ ಹಿತವಾಗಿರುತ್ತಿತ್ತು ಬೇರೆಯವರೆದುರು ಅವನು ತನ್ನನ್ನು ಹಿತಕರವಾಗಿ ಪ್ರಕಟಗೊಳಿಸುತ್ತಿದ್ದ ಅವನಿಗೆ ಎಷ್ಟೇ ಅಪಾಯಕಾರಿಯಾಗಿದ್ದರೂ ಸರಿ ತನ್ನಲ್ಲಿ ಆಶ್ರಯ ಬೇಡಿ ಬಂದವರನ್ನು ಮತ್ತು ಶರಣಾಗತರನ್ನು ರಕ್ಷಿಸುವುದು ಅವನ ಜೀವನದ ಧ್ಯೇಯವಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ತರಹದ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು